ನನ್ನ ಅಣ್ಣ ಹತ್ತಿಗೆ ಬರುತ್ತೆ ಬಂದವರು ಬರಲ್ಲ, ಅವರು ಬರೋದ್ರೊಳಗೆ ಇಷ್ಟು ಒಡ್ಡ ಆದ್ರೆ ಹಾಕಿಬಿಡೋಣ, ಆಮೇಲೆ ಬಂದರು ಬರ್ಬೋದು. ಯಾರು ಅರಿಯದ ಯೋಗಿಯ ಲೋಕಕ್ಕೆ ಅನ್ನವನು, ಯಾರು ಅರಿಯದ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು. ಸದ್ಯ ಅಗಲು ಕಗಲೆ ಸದ್ಯ ದುಡಿಯಲು ಕೂಡುವ ಬಾರಿಸದೆ ಜಮೀನ್ದಾರ್ ಸಾವುಕಾರ ಹೊಲನ, ಇದೇ ನಮ್ಮ ಬಾಜಿ ಇದೆಯಲ್ಲ 300 ಎಕರೆ ಜಮೀನು, ಅದೇ ಆ ಸಾವುಕಾರ ಹೊಲ. ಹೇ ಶಂಕರ್, ಏನು ಏನು ನಿನ್ನ ವೇಷ? ಕೈಯಲ್ಲಿ ಸೆಲಕೆ, ನೀನು ಹುಟ್ಟಿರುವಲ್ಲ ಪಾಟೆ, ನೀನೇನಿಲ್ಲಿ? ಏ ಶೀಲಾ, ಏನೇ ನೀನು ನಮ್ಮೂರಲ್ಲಿ? ಅಬ್ಬ, ನಾನು ಕಾಣುತ್ತಿರುವುದು ಕನಸು ನನಸು, ಒಂದು ಅರ್ಥವಾಗ್ತಿಲ್ಲಲ್ಲ. ಶಂಕರ್ ನೋಡಿ, ಇದೇ ಊರು ನಮ್ದು, ಈ ಊರಲ್ಲಿ ಶ್ರೀಮಂತ ಜಯರಾಜ್ ಇದನ್ಲ, ಅವನು ನನ್ನ ಸ್ವಂತ ಅಣ್ಣ. ನನ್ನದು ಇದೇ ಊರು ಶಿಲ, ಇದು ನಮ್ಮಲ್ಲನೇ. ನನ್ನ ಅಣ್ಣ ಹತ್ತಿಗೆ ಬರ್ತೀವಂದ್ರು ಕೆಲಸ ಮಾಡ್ತಿದ್ದೆ. ಹಬ್ಬ, ಎಂತ ಆಸ್ತರೆ ನೋಡಿ, ಇಬ್ಬರದು ಒಂದೇ ಊರಾದ್ರೂ ನಮ್ಮಿಬ್ಬರಿಗೆ ಗೊತ್ತೇ ಆಗ್ಲಿಲ್ಲ, ನಮ್ಮಿಬ್ಬರ ಪ್ರೀತಿ ಮುರಿದು ಹೋಯಿತು ಅಂತ ತಿಳಿದುಕೊಂಡಿದ್ದೆ. ಆದ್ರೆ ಆ ದೇವರು ನಮ್ಮಿಬ್ಬರು ಮತ್ತೆ ಒಂದುಗೊಳಿಸಿದ. ಐ ಲವ್ ಯು ರಜಾ. ಐ ಇಲ್ಲ, ಇನ್ನು ಮುಂದೆ ಈ ಪ್ರೀತಿ ಮುಂದುವರಿಯೋದಿಲ್ಲ ಶಿಲ. ಹೇ ಶಂಕರ್, ಏನ್ ಮಾತಾಡ್ತಾ ಇದ್ದ? ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನಾನು ಎಷ್ಟೊಂದು ಕನಸು ಕೊಟ್ಟಿದ್ದ ಗೊತ್ತಾ? ಕಟ್ಟಿಕೊಂಡಿದ್ದೆವು ನಿಜ, ಆದರೆ ಆಗ ನೀನ್ ಯಾರು ಎಂಬುವುದು ನನಗೆ ಅರಿವಿಲ್ಲ, ನಾನು ಯಾರು ಎಂಬುದು ನಿನಗೆ ಅರಿವಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೀತಿಗೆ ಮಿಲನವಾಗಿತ್ತು. ಆದರೆ ಇಂದು ನೀನು ಶ್ರೀಮಂತರ ಮನೆಯ ಸುಕನ್ಯಮಣಿ, ಮೇಲಾಗಿ ಈ ಊರಿನ ಯುವರಾಣಿ, ಅರಮನೆಯಲ್ಲಿ ಕಾಲ ಕಳೆದ ನೀನು ಬಡವನ ಗುಡಿಸಲ ಮನೆಗೆ ಹೇಗೆ ಬರೀ ಹೇಳು? ಅದು ಸಾಧ್ಯವಿಲ್ಲ ಶಿಲ, ಸಾಧ್ಯವಿಲ್ಲ. ಅಂದರೆ ನಿನಗೆ ನನ್ನನ್ನು ಸಾಕಲಿಕ್ಕೆ ಆಗುವುದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೆಯಾ? ನೋಡು, ಅದನ್ನೆಲ್ಲ ಬಿಡು, ಮೊದಲು ನಾವು ಹೇಗಿದ್ದೀವೋ ಹಾಗೆ ಬಿಡೋಣ. ಯಾಕಂದ್ರೆ ಸಿಟಿಯಲ್ಲಿ ಆಸ್ತಿ ಅಂತಸ್ತು ಯಾವುದು ಬೇಡ, ನಾವಿಬ್ಬರು ಸಿಟಿಯಲ್ಲಿ ಹಾಯಾಗಿ ಕಾಲ ಕಳೆಯೋಣ. ನಾನೊಬ್ಬ ಮಾಮೂಲಿ ರೈತನ ತಮ್ಮ, ಮೇಲಾಗಿ ನೌಕರಿ ಬೇರೆ ಅಲ್ಲ. ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಸಿರಿ ಸಂಪತ್ತಿನಲ್ಲಿ ಬೆಳೆದ ನಿನ್ನನ್ನು ಆ ನರಕಕ್ಕೆ ತಳ್ಳಿದ್ರೆ ಆ ಪಾಪ ತಂದಿಲ್ಲ. ನೋಡಿ, ಇದೀಗ ನಮ್ಮಿಬ್ಬರದು ಬಿಕಂ ಮುಗಿದಿದೆ, ನಮ್ಮಿಬ್ಬರಿಗೆ ನೌಕರಿ ಅಂತ ಆದ್ರೆ ನಮ್ಮಿಬ್ಬರಲ್ಲಿ ಭೇದ ಭಾವ ಅನ್ನೋ ಭ್ರಮೆನೇ ಇಲ್ಲ. ಆದರೂ ಆ ನಿನ್ನಣ್ಣ ನಮ್ಮಿಬ್ಬರ ಪ್ರೀತಿಗೆ ಬೆಲೆ ಕೊಡ್ತಾನೋದನ್ನು ಮೊದಲು ನಿನರಿ. ಯಾಕೆಂದರೆ ಹಣ ಇಲ್ಲದವರ ಕೇಳಿ ಕಾಣುವ ಮನುಷ್ಯ ಆ ನಿನ್ನಣ್ಣ. ನೋಡಿ, ಅದ್ರ ಬಗ್ಗೆ ನೀನೇನು ಚಿಂತಿಸಬೇಡ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ಬಾ ನಂಡರಾಜ. ನೋಡಿ, ಈ ಸುಂದರವಾದ ಸರೋವರದಲ್ಲಿ ಬೀಸುವ ತಂಗಾಳಿಯಲ್ಲಿ ನನ್ನನ್ನು ಬಿಗಿದಪ್ಪಿ ಒಂದೇ ಒಂದು ಹಾಡನ್ನು ಹಾಡಬಾ ನಂಡರಾಜ. ಆ ಶಿಲಾ, ಹಿಂದೆ ನೀನು ಹಲವಾರು ನೃತ್ಯಗಳನ್ನು ಆಡಿರ್ಬೋದು, ಆದರೆ ಈ ಅಚ್ಚುಂಡಿ ಗ್ರಾಮದಲ್ಲಿ ನೀ ಮಾಡುವ ನೃತ್ಯವನ್ನು ನೋಡಿ ಪ್ರತಿ ಜಾತ್ರೆಗೂ ಈ ಬರುವ ದಾರಿಯನ್ನೇ ಕಾಯಬೇಕು ಈ ನನ್ನ ಅಚ್ಚುಂಡಿಯ ಪ್ರೇಕ್ಷಕರು. ಹಾಗಿರ್ಬೇಕು ನಿನ್ ನೃತ್ಯ. ಏನ ಆಯ್ತು, ನಿಮ್ಮೆಷ್ಟದಂತೆ ಹಾಡು.
ಹೃದಯವೊಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಓ ಪ್ರಿಯತಮೆ ಹೃದಯವೊಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಹೃದಯವೊಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಹೃದಯವೊಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಹೃದಯವೊಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಓ ಪ್ರಿಯತಮೆ ಪ್ರಿಯ
ಪ್ರಿಯತಮೆ ಓ ಪ್ರಿಯತಮೆ ಪ್ರಿಯತಮೆ ಮಂಗನಂತಾದಿತ್ತು ನಮ್ಮ ಜೀವನ. ಯಾಕಂದರೆ ಹಣ ಇಲ್ಲದವರನ್ನು ಕೀಳವಾಗಿ ಕಾಣುವ ಮನುಷ್ಯ ನಿನ್ನಣ್ಣ, ಅದರಂತೆ ಬಹಳ ಕೆಟ್ಟವ ನನ್ನಣ್ಣ ಜೈರಾಜ. ನೋಡಿ, ಕೆಟ್ಟದ್ದನ್ನು ಯಾವತ್ತೂ ವಿಚಾರ ಮಾಡಬೇಡಿ. ಅದಕ್ಕೆಲ್ಲ ನಾಳಿದ್ರಿ, ನಿಮ್ಮ ಮನೆಯವ್ರ ಬಗ್ಗೆ ನೀನು ವಿಚಾರ ಮಾಡಿದೆ ಅಷ್ಟೇ ಸಾಕು. ನಾನು ಇನ್ನು ಹೋಗಿ ಬರಲೆ. ಬಾಯ್. ಶೀಲ ನನ್ನ ಸತಿಯಾಗಿ ಬರುವುದು ನಮ್ಮ ಮನೆಯಲ್ಲಿ ಒಪ್ಪುವರೆ? ಅದರಲ್ಲೂ ದೊಡ್ಡವನಾದ ನನ್ನ ನನ್ನ ಅರ್ಜುನ ಅವನ ಮದುವೆಗಿಂತ ಮುಂಚೆ ನನ್ನ ಮದುವೆಗೆ ಒಪ್ಪುವನು. ಈ ಪ್ರೀತಿ ವಿಷಯವನ್ನು ನನ್ನ ದೊಡ್ಡಣ್ಣನಿಗೆ ಹೇಗೆ ತಿಳಿಸಿದ್ದೆ? ಇರಲಿ, ಸಮಯ ನೋಡಿ ತಿಳಿಸಿದರಾಯ್ತು. ಅಯ್ಯೋ ದೇವರೇ, ಇಂದು ನಾನು ಕಟ್ಟಿಕೊಂಡಿರುವ ಕನಸಿನ ಗೋಪುರ ಇಂದು ಒಡೆದ ನುಚ್ಚು ನೂರು ಆಗಿ ಹೋಯ್ತೇನಪ್ಪ. ನುಚ್ಚು ನೂರು ಆಗಿ ಹೋಯ್ತ. ಧರ್ಮಕ್ಕೆ ತೊಡಿಸಿದ ಈ ಸಂಕೋಲ ಇದು ಯಾರ ಪಾಲಿನ ವಿಧಿ? ಇದು ಯಾರ ಪಾಲಿನ ವಿಧಿಲಿ? ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ, ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ. ದೇವ ಕೊಟ್ಟವರವಿದು ನನ್ನ ಹಿರಿಮೆಗೆ, ದೇವ ಕೊಟ್ಟವರವಿದು ನನ್ನ ಹಿರಿಮೆಗೆ. ತಾಯಿ ನುಡಿಯ ಪಾಲಿಸಿ ಈ ಬಡವರ ಮೇಲೆ ಇಷ್ಟೊಂದು ಸೇರಿ ಏಕಪ್ಪ ನಿನಗೆ ನಿಜವಾಗಲಿ. ಏನಪ್ಪ ನಿನ್ನ ನೀಲಿ, ನಿನ್ನ ನರಿತವರಿಲ್ಲ ಈ ಜಗದಲ್ಲಿ. ಸುಡುವ ಬೆಂಕಿಯ ಬ್ರಹ್ಮಾಂಡವನ್ನೇ ಈ ಎದೆಯಲ್ಲಿ ಇಟ್ಟುಕೊಂಡ ಬದುಕವಂತಾಗಿದೆ ಅಲ್ಲಪ್ಪ ಈ ನನ್ನ ಬಾಳು. ನನ್ನ ತಮ್ಮ ಅರ್ಜುನ ಮತ್ತು ಶಂಕರ ಅವರಿಬ್ಬರನ್ನು ಮದುವೆ ಮಾಡಬೇಕು. ತಾಯಿ ಇಲ್ಲದ ತಪ್ಪಲಿಯಾದ ನನ್ನ ಅಕ್ಕನ ಮಗಳ ಗಂಗಳನ್ನು ಕೂಡ ಮದುವೆ ಮಾಡಬೇಕು. ನನ್ನ ಅಕ್ಕನ ಮಗಳ ಮದುವೆ ಮಾಡುವ ಭಾರ ನನ್ನ ತಲೆ ಏರಿ ಕುಳಿತಿರುವುದಪ್ಪ, ತಲೆ ಏರಿ ಕುಳಿತಿರುವುದು. ಮೊದಲು ಆ ಭಾರವನ್ನು ಕೆಳಗಿಳಿಸಿಕೊಳ್ಳಬೇಕಾದರೆ ವರದಕ್ಷಿಣೆ ಎಂಬ ಭೂತ ಎತ್ತಾಗಿರುವುದಪ್ಪ ಈ ನಮ್ಮ ಆಳು ಸಮಾಜದಲ್ಲಿ. ನನ್ನ ಅಕ್ಕನ ಮಗಳ ಗಂಗಳನ್ನು ಹೇಗೆ ಮದುವೆ ಮಾಡಬೇಕೆಂದು ತಿಳಿಯದಂತಾಗಿದೆ ಅಪ್ಪ, ತಿಳಿಯದಂತಾಗಿದೆ. ನನಗೆ ತಾಯಿ ಇಲ್ಲದ ತಪ್ಪಲಿಯಾದ ನನ್ನ ಅಕ್ಕನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ.
ಮತ್ತು ನನ್ನ ಕಿರಿಯ ತಮ್ಮನಾದ ಶಂಕರನಿಗೆ ಎಲ್ಲಿಯಾದರೂ ಬಡವರ ಮನೆ ಹೆಣ್ಣು ಮಗಳನ್ನು ತೆಗೆದುಕೊಂಡು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಏನು ಮಾವ, ಏನು ವಿಚಾರ ಮಾಡ್ತಾ ಇದ್ರಲ್ಲ, ಯಾರದ ಮದುವೆ ಮಾಡಬೇಕು ಅಂತ ಅಂತೀರಿ? ಯಾರದ ಮದುವೆ? ಗಂಗಮ್ಮ, ನಾನು ಯಾರದು ಮಾಡಲಮ್ಮ ಮದುವೆ ವಿಚಾರ? ನಾನು ಯಾರದು ಮಾಡಲಿ? ನನ್ನ ಮನೆಯನ್ನು ಬೆಳಗಲು ಬರಬೇಕಾದ ನಂದಾ ದೀಪವಮ್ಮ ನೀನು. ನಂದಾ ದೀಪ? ತಂದೆ ತಾಯಿ ಇಲ್ಲದ ನನ್ನನು ಪರದೇಶಿ ಅನ್ನನನು ತಂದೆ ತಾಯಿಯಾಗಿ ಈ ಮನೆಗೆ ಕರೆದುಕೊಂಡು ಬಂದು ನನ್ನನ್ನು ಜೋಪಾನ ಮಾಡಿದ್ರು. ಅದು ಅಲ್ಲದೆ ಈ ಮನೆ ಸಸಿಯಾಗಿ ಮಾಡಿಕೊಂಡ್ರಿ ಅಂತ ಮೇಲೆ ನೀವು ನನ್ನ ಪಾಲಿನ ದೇವರು ಮಾವ, ದೇವರು. ನನಗೆ ಆಶೀರ್ವಾದ ಮಾಡಿ ಮಾವ, ಆಶೀರ್ವಾದ. ಎದ್ದೇಳು ಗಂಗಮ್ಮ, ನೀನು 100 ವರ್ಷ ಚಿರಂಜೀವಿಯಾಗಿ ಬಾಳು. ಗಂಗಮ್ಮ, ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲಿಯೂ ಬರೆದಿಲ್ಲ, ಯಾವ ಜಾತಿಯಲ್ಲಿಯೂ ಬರೆದಿಲ್ಲಮ್ಮ, ಯಾವ ಜಾತಿಯಲ್ಲೂ ಬರೆದಿಲ್ಲ. ಅಂಥದ್ರೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನೋವಾಗೆ ನಮ್ಮಂತ ನ್ಯಾಯ ನೀತಿ ಧರ್ಮವನ್ನು ತುಂಬಿರುವ ನಮ್ಮಂತ ಬಡ ಒಡವುಟ್ಟಿದರ ಮನೆತನವನ್ನು ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಗೌರವಾದ ಪಾಪಕ್ಕೆ ಅಗೌರವಾದ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ ಆ ದೇವರು. ನೋಡು ಮಾವ, ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟೇ. ನಿಜವಮ್ಮ ನಿನ್ನ ಮಾತು, ಸಿಡಿಲಿಗೆ ಎದರಿ ಗುಡಿ ಒಳಗೆ ನುಗ್ಗಿದರೆ ಗುಡಿಯ ತೊಲೆ ಜಾರಿ ತಲೆ ಮೇಲೆ ಬಿದ್ದಂತೆ ಅಂದಾಗ ಬಾರದು ಬಪ್ಪದು ಬಪ್ಪದು ತಪ್ಪದು ಎನ್ನುವ ಹಾಗೆ ಹಿರಿಯರ ವಾಣಿಯಂತೆ ನಮ್ಮಂತ ಬಡವರಿಗೆ ಎಷ್ಟೊಂದು ಕಷ್ಟ ಬಂದರೂ ಅನುಭವಿಸಲೇಬೇಕಮ್ಮ, ಅನುಭವಿಸಲೇಬೇಕು. ಹೂವಿನ ಜೊತೆ ನಾರು ಸ್ವರ್ಗ ಸೇರು ಅನ್ನುವ ಹಾಗೆ ಕೋಟಿ ವಿದ್ಯೆಗಿಂತ ನೀತಿ ವಿದ್ಯೆ ನನ್ನ ಮಾವನ ಕೈ ಹಿಡಿದು ನಾನು ನಿಜವಾಗ್ಲೂ ಪುಣ್ಯವಂತೆ ಮಾವ, ಪುಣ್ಯವಂತೆ. ಗಂಗಮ್ಮ, ಒಳ್ಳೆಯ ಗಂಡನಾದರೆ ಒಡವೆನೆ ಬೇಡ, ತುಸು ರಾಗಿ ಇಟ್ಟಿದ್ದರೆ ಅನ್ನನೇ ಬೇಡ ಅನ್ನುವ ಒಳ್ಳೆಯ ಗುಣ ನಮ್ಮ ನಿನ್ನದು, ಒಳ್ಳೆಯ ಗುಣ. ಅಂತೂ ಕೆರೆ ಇಲ್ಲದ ಊರಿಲ್ಲ, ಬಾವಿ ಇಲ್ಲದ ನೀರಿಲ್ಲ ಅಂತ ತೋರಿಸಿಕೊಟ್ಟಿಯಮ್ಮ ಈ ನಮ್ಮ ಹಳ್ಳ ಸಮಾಜಕ್ಕೆ. ಗಂಜಿ ಕುಡಿದ್ರು ಗಂಡನೇ ಲೇಸು ಮಾವ, ಮಾವ. ಅಂತ ಮಾವನ ಕೈ ಹಿಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಬೇಕು ಮಾವ. ಶಾನುಭೋಗರ ಗುಣವನ್ನು ನೋಡಿ ಲೆಕ್ಕದಲ್ಲಿ ನೋಡಂತಾರೆ. ಶಂಕರ್ ಮಾವ ಬಂದಂತ ಯಾಕಣ್ಣ, ಏನೋ ವಿಚಾರ ಮಾತಾಡ್ತಾ ಕಾಣ್ತಿದೆ. ಬಾ ಶಂಕರ್, ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಮದುವೆ ಮಾಡಬೇಕೆಂದುಕೊಂಡ್ರಿವೆ, ಅದಕ್ಕೆ ನಿನಗೆ ಎಲ್ಲಿಯಾದರೂ ಬಡವರ ಮನೆ ಹೆಣ್ಣು ಮಗಳನ್ನು ತೆಗೆದುಕೊಂಡು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ ಶಂಕರ್, ಮದುವೆ ಮಾಡಬೇಕೆಂದುಕೊಂಡಿದ್ದೆ, ಅದಕ್ಕೆ ನಿನ್ನ ಒಪ್ಪಿಗೆ ತಾನೆ ಅಣ್ಣ? ಯಾಕಣ್ಣ ಬಡವರು ಬಡವರಂತ ಬೆಚ್ಚಿ ಬೀಳುವ ಮಾತನಾಡಿ ನನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತೀಯಾ? ಯಾಕಣ್ಣ ಬಡವರ ಮಕ್ಕಳು ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದು ತಾನಿದೆಯಾ ಅಥವಾ ರೂಲ್ಸ್ ಯಾರಾದ್ರೂ ಬರೆದಿಟ್ಟಿದ್ದಾರ? ಶಂಕರ್, ಶ್ರೀಮಂತ ಆನೆ ಕಟ್ಟೋದು ನಮ್ಮಂತ ಬಡವ ತಾಳಿ ಕಟ್ಟೋದು ಎರಡು ಒಂದೇನಪ್ಪ, ಎರಡು ಒಂದೇ. ಆಕಾಶಕ್ಕೆ ಏಣಿ ಹಾಕಿ ಮುತ್ತು ಕೊಡುವುದು ನಮ್ಮಂತ ಬಡವರಿಂದ ಸಾಧ್ಯವಾಗದಪ್ಪ, ಸಾಧ್ಯವಾಗದು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಹಾಸಿಗೆ ದೊಡ್ಡ ಕಾಲು ಚಾಚು ಬೇಕಂತ ಬಲ್ಲವರು ಹೇಳಿದ್ದಾರೆ. ಅಣ್ಣ, ಈ ನಿನ್ನ ಮಾತು ಕೇಳಿ ಮೂರ್ಖ ನಾನಾಗಲ್ಲಣ್ಣ. ಅದಕ್ಕಾಗಿ ಈ ಊರಿನ ಜಮೀನ್ದಾರ್ ಜೈರಾಜ್ ಅಂತದ್ರಲ್ಲ, ಅವರ ತಂಗಿ ಶೀಲ, ಅವಳು ನಾನು ಕಾಲೇಜಲ್ಲಿ ತುಂಬಾ ಫಿಕ್ಸ್ ಆಯ್ತವಳು, ಮದುವೆ ಸಾಬಕ್ಕೆ ತೀರ್ಮಾನ ಕೂಡ ಮಾಡಿದ್ದೇವೆ. ನೋಡಪ್ಪ, ಹಾ ಜೈರಾಜ್ ಸಾಹುಕಾರ ಕಂಡವರನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ
ಬಾವಿಗೆ ತಳ್ಳಿ ನೆಲೆ ನೋಡೋ ಜನರಪ್ಪ ಅವರು. ನೆಲೆ ನೋಡೋ ಜನ ಮೊದಲೇ ಅವರು ಕ್ರೂರ ಜನ. ಅವರ ಸವಾಸ ಮಾಡಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾದಿತ್ತಪ್ಪ. ನಿನ್ನ ಬಾಳು ಕಾಡಿನಲ್ಲಿ ಬಿಟ್ಟಂಗಾದಿತ್ತು. ಈ ನಿನ್ನ ಮಾತು ಕೇಳಿ ಮೂರ್ಖನಾಗಲಾರೆ. ಈ ಊರಿನ ಜಮೀನ್ದಾರ್ ಜೈರಾಜಂತದ್ರಲ್ಲ, ಅವರ ತಂಗಿ ಶೀಲಾ ಅಂತ, ಅವಳು ನಾನು ಕಾಲೇಜಲ್ಲಿ ತುಂಬಾ ಪ್ರೀತಿ ಇದ್ದೀವಿ. ಮದುವೆ ಸಾಬಕ ತೀರ್ಮಾನ ಕೂಡ ಮಾಡಿದ್ದೇವೆ. ಶಂಕರ, ಬಡತನದ ಗುಣವನ್ನು ಗೆಳೆತನದಲ್ಲಿ ನೋಡಬೇಕೆ ವಿನ ಸಿರಿವಂತಿಕೆಯಿಂದಲ್ಲಪ್ಪ, ಸಿರಿವಂತಿಕೆಯಿಂದಲ್ಲ. ಶಂಕರ, ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಂದೆ ಮಕ್ಕಳನ್ನು ಬೇರೆ ಮಾಡುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡ ಶಂಕರ. ಅಣ್ಣ, ಧರ್ಮ ದೇಗುಲದ ಗರ್ಭದ ಗುಡಿಯಲ್ಲಿ ಹಿಂದೇಕು ರೋಷಾವೇಶದ ಮಾತುಗಳು ಕೇಳಿಬರುತ್ತಿವೆ. ಅಣ್ಣ, ಏನಾಗಿದೆ ಅಣ್ಣ ಮನೆಯಲ್ಲಿ? ಗಂಗಾ, ನಿಮ್ಮಿಬ್ಬರು ಅಣ್ಣ ತಮ್ಮಂದಿರನ್ನು ಮದುವೆ ಮಾಡಬೇಕೆಂದುಕೊಂಡಿದ್ದೇನಪ್ಪ, ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ತಾಯಿ ಇಲ್ಲದ ತಪ್ಪಲಿ ಅದನ್ನು ನಕ್ಕನ ಮಗಳ ಗಂಗಳನ್ನು ನಿನಗೆ ಕೊಟ್ಟ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ ಅರ್ಜುನ. ನಿನಗೆ ಮದುವೆ ಮಾಡಬೇಕೆಂದುಕೊಂಡಿದ್ದೆ ಅರ್ಜುನ, ಅದಕ್ಕೆ ನಿನ್ನ ಒಪ್ಪಿಗೆ ತಾನೇ? ಅಣ್ಣ, ನೀನು ನನಗೆ ದೇವರಿದ್ದಂಗ. ಅಣ್ಣ, ಚಿಕ್ಕವನಿರುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾದೆ ನಾನು. ಆವಾಗಿನಿಂದ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಿ ಸಾಕಿ ಸಲಿದ ನನ್ನ ಪಾಲಿನ ತಂದೆ ನೀನು. ಅಣ್ಣ, ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಅತ್ತವ್ವ ಕೊಡುವ ಅಮೃತಕ್ಕಿಂತ ಎತ್ತವ್ವ ಕೊಡುವ ಗಂಜಿನೇಲೆಸಲು ಗಂಜಿನೇಲೆಸು. ಅಣ್ಣ, ನೀ ಕೈ ಮಾಡಿ ತೋರಿಸು. ಅರ್ಜುನ, ಇವಳಿಗೆ ತಾಳು ಕಟ್ಟು ಎಂದರೆ ಸಾಕಣ್ಣ, ಕಣ್ಣು ಮುಚ್ಚಿ ತಾಳೆ ಕಟ್ಟುತ್ತೇನಣ್ಣ, ನಿನ್ ಮೇಲನಗೂ ಸತ್ಯ. ಅಣ್ಣ, ಇದರ ಮೇಲೆ ಸಂದೇಹ ಬೇಡಣ್ಣ, ಸಂದೇಹ ಬೇಡ. ಅರ್ಜುನ, ಸಾರ್ಥಕವಾಯ್ತಪ್ಪ, ನಿನ್ನಂತ ತಮ್ಮನನ್ನು ಪಡೆದಿದ್ದು ಸಾರ್ಥಕವಾಯ್ತು. ಆ ದೇವರು ತುಂಬಿದ ಕೊಡ ತುಳುಕುವುದಿಲ್ಲ ಎಂತು ನಮ್ಮಂತೆ ಹಿರಿಯ ಅಣ್ಣಂದರಿಗೆ ತೋರಿಸಿಕೊಟ್ಟಿಯಪ್ಪ ಈ ನಮ್ಮ ಹಾಳು ಸಮಾಜಕ್ಕೆ. ನಿಮ್ಮಣ್ಣನ್ನಾದ್ರೂ ನೋಡಿ ಕಲಿತುಕೊಳ್ಳಪ್ಪ, ಆವಾಗಲಾದ್ರೂ ಬುದ್ಧಿ ಬರುತ್ತದೋ ಏನೋ ನಿನಗೆ. ಹೋಗ್ರಿ ಬಿಡು ಮಾವ. ಶಂಕರ್ ಮಾವ, ಅವನು ತಿಳಿಯದ ತಪ್ಪು ಮಾಡಿದಾನೆ ನೋಡಿ. ಅವನು ಇಷ್ಟಪಟ್ಟದಂತೆ ಅವನಂತೆ ಮದುವೆ ಮಾಡಿದ್ರೆ ಬಿಟ್ರೆ ಆಯ್ತು. ಬಡವನ ಆಸೆ ಹತಿಗೆ ಗತಿಗೆಡಿಸುವಂತೆ ಅಷ್ಟೇ ಯಾಕಮ್ಮ. ಮನೆಗೆ ಬರುವ ಹೆಣ್ಣಿನ ಗುಣ ಪುರುಷರನ್ನಾರಿಯ ಭಾಗ್ಯದಿಲ್ಲದಂತೆ. ಮನೆಗೆ ಬರುವ ಹೆಣ್ಣಿನ ಗುಣ ನಾರಿ ಆಗಬೇಕ ವಿನ ಎಂ ಆರಿ ಆಗಬಾರದಮ್ಮ, ಎಂ ಆರಿ ಆಗಬಾರದು. ಹೋಗಲಿ ಬಿಡಣ್ಣ, ಎಷ್ಟೇ ಆಗಲು ನಮ್ಮಿಬ್ಬರ ಮುದ್ದಿನ ತಮ್ಮನಣ್ಣ ಅವನು. ಅಣ್ಣ, ಅವನು ಯಾವ ಹುಡುಗಿಯನ್ನು ಪ್ರೀತಿಸಿದ್ದರೂ ಸರಿ ಅವಳನ್ನು ತಂದು ಮದುವೆ ಮಾಡಿದ್ರಾಯ್ತು. ಅಣ್ಣ, ಇಂದಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಫ್ಯಾಷನ್ ಆಗಿ ಬಿಟ್ಟಿದೆ. ಅಂದ ಬಳಿಕ ಅವಳು ಕೇಳಿದ ಹುಡುಗಿಯನ್ನು ತಂದು ಮದುವೆ ಮಾಡಿರಾಯ್ತು. ಶಂಕರ್, ಅಣ್ಣ ಹೊಡೆದಿದ್ದಕ್ಕೆ ಬೇಜಾರಾಗ ಬೇಡ, ಹೇಳಪ್ಪ ಹೇಳು. ನೀ ಪ್ರೀತಿಸೋ ಹುಡುಗಿ ಯಾರು ಅಂತ ಹೇಳಪ್ಪ. ಶಂಕರ್, ಇನ್ನು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ನಿಮ್ಮಣ್ಣ ಕೇಳುತ್ತಾನೇ, ಹೇಳು ಯಾರನ್ನು ಪ್ರೀತಿ ಮಾಡುತ್ತಿದ್ದೀಯ ಅಂತ ಹೇಳಪ್ಪ ಹೇಳು. ಅಣ್ಣ ಅಣ್ಣ, ಅದು ಅದು
ಅರ್ಜುನ ಅದು ಹೆಂಗೆ ಹೇಳ್ತಾನಪ್ಪ ಇವನು, ಅದು ಹೆಂಗೆ ಹೇಳ್ತಾನೆ ಇವನು ಪ್ರೀತಿ ಮಾಡುತ್ತಿರುವ ಹುಡುಗಿ ಬೇರೆ ಯಾರು ಅಲ್ಲ ಅರ್ಜುನ, ಬೇರೆ ಯಾರು ಅರ್ಜಿಲ್ಲ, ಇದೇ ಊರಿನ ಜೈರಾಜ ತಂಗಿ ಸೀಲಂತಪ್ಪ ಸೀಲಂತೆ. ಶಂಕರ ನೀನು ಪ್ರೀತಿಸುತ್ತಿರುವ ಹುಡುಗಿ ಜಯರಾಜನ ಜಯರಾಜನ ತಂಗಿ. ಶಂಕರ ನೀನು ಪ್ರೀತಿಸುತ್ತಿರುವುದು ಸಿರಿ ಸಂಪತ್ತಿನ ಭೋಗಕ್ಕೋ ಅಥವಾ ಬಡತನದಲ್ಲಿದ್ದರಿಂದ ಭ್ರಮೆಗೋ? ಬೇಡಪ್ಪ ಬೇಡ, ಅಂತ ಕೆಟ್ಟ ವಿಷ ಸರ್ಪಗಳ ಜೊತೆ ಸಂಬಂಧ ಮಾಡುತ್ತೇನೆಂದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದ್ರೂ ಕೇಳು, ಒಟ್ಟು ಬಿಡುತ್ತೇನೆ. ಆದ್ರೆ ಶ್ರೀಮಂತ ಮನೆ ಹುಡುಗಿ ಬೇಕಂದ್ರೆ ಹೇಳು, ಬೇರೆ ಯಾರಾದರೂ ಇದ್ದರು ನನ್ನ ಸರ್ವ ಆಸ್ತಿಯನ್ನು ಮಾರಿ ಈ ಊರಿನಲ್ಲಿ ಯಾರು ಮಾಡಿದ ರೀತಿ ನನ್ನ ಮದುವೆ ಮಾಡುತ್ತೇನೆ. ಶಂಕರ ಒಂದು ಮಾತು ಹೇಳ್ತೇನೆ ಕೇಳಪ್ಪ, ಅಕ್ಕರೆ ಇಲ್ಲದ ಒಬ್ಬರಿಗಿಂತ ಅಕ್ಕರೆ ಇರುವ ತಿಪ್ಪಿನೇಲೇಸಪ್ಪ ತಿಪ್ಪಿನೇಲೇಸು. ಶಂಕರ್ ಜೀವನ ಎಂಬುದು ಹುಡುಗಾಟವಲ್ಲ, ಅವಳನ್ನು ನಂಬಿ ನೀನು ಮದುವೆ ಆಗಿದ್ದೆ ಆದ್ರೆ ಮುಂದೊಂದು ದಿನ ನಿನ್ನನ್ನು ನಡುನೀರಿ ಬಿಟ್ಟ ಹೋದಾಳು ಎತ್ತರ. ನೋಡು ಶಂಕರ್, ಹಾ ಜೈರಾಜ ಕಂಡವರ ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಾವಿಗೆ ತಳ್ಳಿ ನೆಲೆ ನೋಡ ಜನರಪ್ಪ ಅವರು. ನೆಲೆ ನೋಡ ಜನ ಮೊದಲೇ ಅವರ ಕ್ರೂರ ಜನ, ಅವರ ಸಹವಾಸ ಮಾಡಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾದಿತ್ತಪ್ಪ ನಿನ್ನ ಬಾಳು, ಕಾಡಿನಲ್ಲಿ ಬಿಟ್ಟಂಗಾದಿತ್ತು. ಅಣ್ಣ ನೀವು ಏನು ಮಾತನಾಡುತ್ತಿದ್ದೀರಿ ಎಂಬುದು ಗೊತ್ತಿದೆ, ನಾನೇನು ಸಾಲಿ ಕಲಿತ ಹಳ್ಳಿಗ ಮರನಲ್ಲ. ಯಾವ ಅಂತಂದ್ರೆ ಮಾತ್ರ ಮರಿಬೇಡಣ್ಣ. ಯಾಕಣ್ಣ ಏಕೆ ಮಾತಾಡುತ್ತಿರುವಿರಿ? ಯಾರು ಇವರಿಗೆ ಏನು ಮಾತಾಡ್ತೀರಿ ಅಂತ ನಿನಗೆ ಸ್ವಲ್ಪ ವಿಚಾರ ಇದೆ ಏನೋ ಗೊತ್ತಿಲ್ಲ. ನೋಡಣ್ಣ ನಾನು ಪ್ರೀತಿಸಿರುವುದು ಸೀಲನ್ನೇ, ಮದ್ವೆ ಅಂತ ಆಗೋದಾದ್ರೆ ಸೀಲನ್ನ ಅಂದ್ರೆ ಸೀಲನ್ನೇ ಅಷ್ಟೇ. ಅರ್ಜುನ ನೋಡಿದಿ ಅರ್ಜುನ ನಿನ್ನ ತಮ್ಮನ ಸೊಟ್ಟಿನ ಮಾತುಗಳನ್ನು, ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದನಪ್ಪ ನಿನ್ನ ಪ್ರೀತಿ ನೆಚ್ಚಿನ ತಮ್ಮ ಶಂಕರ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನೋ ಹಾಗೆ ಈ ಮನೆತನದ ಪರಿಸ್ಥಿತಿ ಎಲ್ಲಿಗೋಗ ನಿಲ್ಲುತ್ತದೆ? ಆ ಶಿವನೇ ಬಲ್ಲಲಪ್ಪ ಶಿವನೇ ಬಲ್ಲ. ಅರ್ಜುನ ಈ ನಿನ್ನ ಅಣ್ಣನ ತಲೆಯ ಮೇಲಿನ ಭಾರವನ್ನು ನಿನ್ನ ತಲೆಯ ಮೇಲೆ ಹಾಕುತ್ತೇನಪ್ಪ, ಇದನ್ನು ನೀನೇ ಬಗೆಹರಿಸಿಬಿಡು ಅರ್ಜುನ, ನೀನೇ ಬಗೆಹರಿಸಿಬಿಡು. ಆನೆ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇನಣ್ಣ? ಅಣ್ಣ ಯಾರ ಮುಂದೆ ತಲೆ ಎತ್ತಿ ಮರೆಯಬೇಕೆಂದಿತ್ತಲ್ಲ ಈ ನಿನ್ನ ತಮ್ಮ ಅರ್ಜುನ, ಅವರ ಮುಂದೆ ತಲೆ ತಗ್ಗಿಸುವಂತಾಯಿತು ನಾನಲ್ಲ ಜೀವನ. ಅಣ್ಣ ಹತ್ತೂರಿಗೆ ಹಮ್ಮಿರಾಗಿ ಮರೆಯುತ್ತಿರುವ ಆ ಸ್ವಚ್ಛದ ಶ್ರೀಮಂತನಿಗೆ ಮೆಚ್ಚಿನ ಹುಳಿಯಾಗಿ ಸ್ವಚ್ಛಂದವಾಗಿ ಹಣದ ಅಹಂಕಾರದಲ್ಲಿ ಹಾರಾಡುತ್ತಿರುವ ಅವನ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಅವನಿಂದ ಅನ್ಯಾಯಕ್ಕೊಳಗಾದ ಜನರಿಂದ ಚೀತು ಅನ್ನಿಸುವ ಈ ಅರ್ಜುನ, ಅರ್ಜುನನ ಕೈಗಳನ್ನು ಕಟ್ಟಿ ಹಾಕಿಬಿಟ್ಟನಣ್ಣ ನನ್ನ ತಮ್ಮ ಶಂಕರ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ನನ್ನ ತಮ್ಮ ಓದಿ ವಿದ್ಯಾವಂತನಾಗಲೆಂದು ಹಗಲು ಇರಳೆನೆದು ದುಡಿದು ಓದಿ ವಿದ್ಯಾವಂತನಾಗಿ ಮಾಡಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತಪ್ಪ ಸಾರ್ಥಕವಾಯಿತು. ನನ್ನ ತಮ್ಮ ಓದಿ ವಿದ್ಯಾವಂತನಾಗಲೆಂದು ಶ್ರೀಮಂತರ ಮನೆಯಲ್ಲಿ ಶ್ರೀಮಂತರ ಬಳಿಯಲ್ಲಿ ಮನೆಯನ್ನು ಅಡವಿಟ್ಟು ಸಾಲ ಮಾಡಿದ್ದನಪ್ಪ ಸಾಲ ಮಾಡಿದ್ದನೆ. ಆ ಶ್ರೀಮಂತರು ಸಾಲವನ್ನು ಕೇಳಲು ಬಂದರೆ ವಾಸಿಸುವಕ್ಕೆ ಮನೆ ಇಲ್ಲದೆ ಬೀದಿ ಬಿಕಾರಿ ಆಗಬೇಕಾಗುತ್ತದಪ್ಪ ಬೀದಿ ಬಿಕಾರಿ ಆಗಬೇಕಾಗುತ್ತದೆ.
ಅರ್ಜುನ, ನಿನ್ನ ತಮ್ಮ ಶಂಕರ ಪ್ರೀತಿಯ ಹುಚ್ಚನ್ನು ನತ್ತಿಗೇರಿಸಿಕೊಂಡು ಹಿರಿಯರೆಂಬುದನ್ನು ಮರೆತ ಮಂಗನಂತೆ ಮಾತನಾಡುತ್ತಾನಪ್ಪ ಈ ನಿನ್ನ ತಮ್ಮ ಶಂಕರ. ಆಯ್ತಪ್ಪ, ಅವನಿಷ್ಟದಂತೆ ಆಗಲಿ. ತುಂಬಾ ಚೆನ್ನಾಗಿ ಮಾಡ್ತೀರಣ್ಣ ನಾಟಕ. ಈ ನಿಮ್ಮ ಮಸಳೆ ಕಣ್ಣೀರಿಗೆ ಕರ್ಗವನಲ್ಲ ಈ ಶಂಕರ. ಮಸಳೆ ಕಣ್ಣೀರು ನೋಡಿದಿ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು. ಆಯ್ತಪ್ಪ, ಅವನಿಷ್ಟದಂತೆ ಆಗಲಿ. ನನ್ನದು ಸ್ವಲ್ಪ ಶ್ರೀಮಂತರ ಬಳಿಯಲ್ಲಿ ಕೆಲಸವಿದೆ, ನಾನಿನ್ನು ಹೋಗಿ ಬರುತ್ತೇನೆ ಶಂಕರಾರ್ಜುನ, ಹೋಗಿ ಬರುತ್ತೇನೆ. ಎಂತ ಒಡ ಹುಟ್ಟಿದ ಸಹೋದರರು ನಾವು, ಒಂದೇ ಕರುಳ ಬಳ್ಳಿಯಿಂದ ಬಂದರು. ನನ್ನ ಅಣ್ಣನ ಮಾತಿಗೆ ಬೆಲೆ ಕೊಡದ ಹೋದನಲ್ಲ ನನ್ನ ತಮ್ಮ ನೆತ್ತಿನ ತಮ್ಮ ಶಂಕರ. ಅದಕ್ಕೆ ಚಿಂತೆ ಮಾಡ್ತೀಯ ಮಾವ ಶಂಕರ್ ಮಾವ, ಈಗಾಗಲೇ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾನೆ, ಅವನ ಇಷ್ಟದಂತೆ ಮದುವೆ ಮಾಡಿದ್ರೆ ಆಯ್ತು. ಅದಿರಲ್ಲ ಗಂಗ, ಮದುವೆ ವಿಚಾರದಲ್ಲಿ ನನ್ನಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ? ಅದಕ್ಕೇನ ತುಂಬವ, ಮದುವೆಗೆ ನಾನು ಒಪ್ಪಿದ್ದೀನಿ. ಒಪ್ಪಿ ನನ್ನ ಕತ್ತನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿರುವಾಗ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸಂಧಿಯನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ ಮಾವ. ಎದ್ದೇಳು ಗಂಗ, ನಿನ್ನಂತ ಗುಣವತಿ ನನಗೆ ಸತಿಯಾಗಿ ಬರುತ್ತಿರುವುದು ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಹಾಗಾದ್ರೆ ಇಂಥ ಸಂತೋಷ ಸಮಯದಲ್ಲಿ ಸಯನವೇ ಒಂದು ಸವಿದರ ಸಂಗೀತವೇ. ಹಾಗಂಗ ಬರಲಿ ನಿನ್ನ ಒಂದು ಮಧುರವಾದ ಕಂಠದ ಸುಮಧುರವಾದ ಗಾನ. ಹಾಗೆ ಆಗಲಿ ಮಾವ. ಮತ್ತೆ ಇರುವಾಗ ನಂತ ಗುಣವತಿ ಕೈ ಹಿಡಿದಾಗ ದಿನ ಆನಂದವೇ ಎಂದು ಹೀಗೆ ನಾವು ಬದುಕು ಸ್ವರ್ಗವೇ. ಹಾ
ವಿರಹದೆ ನಮ್ಮ ತಮ್ಮನಿಗೆ ಎದುರಾಗಿ ಮಾತನಾಡಿದರೆ ನಮ್ಮ ತಮ್ಮನನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಹೇಗಾದರೂ ಮಾಡಿ ಆ ಜಯರಾಜನ ತಂಗಿಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳಲೇಬೇಕು. ಸಮಯ ನೋಡಿ ಕುಲಕರ್ಣಿ ಹತ್ತಿರ ಹೇಳಿ ಕಳಿಸಿದರಾಯಿತು.